ಕವಳೆ ಕವಳೆ ಗೋವಿಂದನಾಮ ಸಂಕೀರ್ತನ ತುತ್ತು ತುತ್ತಿಗೆ ದೇವರ ಸ್ಮರಣೆ ಮಾಡಿ ಒಂದು ತುತ್ತು ಹೋದಾಗ ಅದು ಔಷಧಿಯಾಗಿ ಪರಿಣಮಿಸುತ್ತೆ ಅನೇಕ ರೋಗಗಳಿಗೆ ಅದು ಔಷಧಿ ಆಗುತ್ತೆ ದೊಡ್ಡ ರೋಗ ಸಂಸಾರ ಅನ್ನುವ ರೋಗ ಭವ ರೋಗಕ್ಕೆ ಔಷಧಿ ಆಗುತ್ತಂತೆ ಆ ಅನ್ನ ಜೊತೆಗೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಪರಿಹಾರ ಮಾಡುವ ತಾಕತ್ತಿದೆ ಜಗನ್ನಾಥದಾಸರಂತಾರೆ ಈ ಪರಿಯಲುಂಬನರ ನಿಷ್ಪಾಪಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ಸುಯಜ್ಞಗಳ ಆಚರಿಸಿದವನು ಈ ಪರಿಯಲುಂಬನರ ಕೈಯಲ್ಲಿ ತುತ್ತಿಡಿದು ಭಗವಂತನ ಚಿಂತನೆ ಮಾಡಿ ತಿನ್ಬೇಕಂತ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಊಟಕ್ಕೂತಾಗಲೇ ಟಿ ವಿ ಆನ್ ಆಗಲೇ ಮರ್ಡ್ರ್ ಕತೆ ಆಗಲೇ ರೇಪ್ ಕೇಸ್ಗಳು ಆಗಲೇ ಇನ್ಯಾರೋ ಅನ್ಯಾಯದವ್ರದ್ದು ಅಷಡ್ ಆಡ್ರ ಕತೆ ನೋಡಿಕೊಂಡೆ ಯಾವುದೋ ಕೆಟ್ಟ ಸೀರಿಯಲ್ ನೋಡಿಕೊಂಡೆ ಅನ್ನ ತಿಂದರೆ ದೇವರ ಪ್ರಸಾದ ಅಂತ ಹೇಗಾಗತ್ತಪ್ಪ ನೀವು ಊಟ ಮಾಡುವಾಗ ಮರೀದೆ ನಾಳೆಯಿಂದ ಯಾವುದಾದ್ರೂ ಒಂದು ಪ್ರವಚನದ ಕ್ಯಾಸೆಟ್ ಹಾಕ್ಕೊಳ್ಳಿ ವಿಷ್ಣು ಸಹಸ್ರನಾಮ ಏನು ಏನು ಹಾಕ್ಕೊಳ್ದಿದ್ರೂ ಬೇಡ ಟಿ ವಿ ಮಾತ್ರ ಆನ್ ಮಾಡಬೇಡಿ ಲೋಕವಾರ್ತೆ ಬಿಟ್ಟು ಲೋಕೈಕನಾಥನ ವಾರ್ತೆಯನ್ನು ಕೇಳ್ತಾ ಸ್ವೀಕಾರ ಮಾಡಿದ್ರೂ ಸಾಕು ನೀವು ನಂಬರ್ ನಂಬಿ ಬಿಟ್ಟರೆ ಬಿಡಿ ನಾನು ಅಗರ್ ಕೇಡಂಥೇಳಿ ಒಂದು ಕಡೆ ಹೋಗಿದ್ದೆ ಅಲ್ಲಿ ಕೃಷ್ಣನ ಕಥೆ ಹೇಳುವ ಭಾಗ್ಯ ಇತ್ತು ಮಹಾರಾಷ್ಟ್ರ ಒಳಗೆ ನಿಮಗೆ ಆಶ್ಚರ್ಯ ನನಗಾಶ್ಚರ್ಯ ಅಲ್ಲಿ ಕೊಟ್ಟಿಗೆಯಲ್ಲಿ ಸದಾ ವಿಷ್ಣು ಸಹಸ್ರನಾಮ ಸಾವಿರ ಸಾವಿರ ಗೋವುಗಳಿದೆ ಅಲ್ಲಿ ಯಾವಾಗಲೂ ವಿಷ್ಣು ಸಹಸ್ರನಾಮ ಹಾಕಿರ್ತಾನೆ ನಾ ಕೇಳಿದೆ ಯಾಕೆ ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ರೆ ಹಾಲು ಜಾಸ್ತಿ ಬರುತ್ತೆ ಅಂದರು ಏನು ಆಶ್ಚರ್ಯ ರೀ ಹಾಗಾದರೆ ನಾವು ಕೂಡ ನಮ್ಮಲ್ಲಿ ಜ್ಞಾನ ಬೆಳಿಬೇಕಂತಾದರೆ ಹಾಲು ನಿರ್ದುಷ್ಟವಾದದ್ದು ಯಥಾರ್ಥವಾದ ಜ್ಞಾನ ನಮಗೂ ಬೇಕಂತಾದರೆ ಊಟ ಮಾಡುವಾಗ ದೇವರ ನೆನಪು ಮಾಡಿಕೊಂಡು ಊಟ ಮಾಡಿರಿ ಅದಕ್ಕೆ ನಮ್ಮಲ್ಲೊಂದು ಸಂಕೀರ್ತನೆ ಊಟ ಮಾಡುವಾಗ ಒಂದು ಹಾಡು ಹೇಳ್ತಿದ್ರು ಆ ಹಾಡಿನ ಅರ್ಥಗಳ ಒಂದು ಯೋಚನೆ ಮಾಡ್ತಾ ಊಟ ಮಾಡಬೇಕು ಗುಂಜತೆ ತ್ವಗಂ ಪಾಪ ಏ ಪಂಚ ಆತ್ಮ ಕಾರಣಾತ್ ಕೆಲವರು ದೇವರ ಇಚ್ಛೆ ಇಲ್ಲ ಸುಮ್ಮನೆ ಮಾಡೋದು ಮಾಡಿ ತಿನ್ನೋದು ಮಾಡೋದು ತಿನ್ನೋದು ತಮ್ಮ ಸಲುವಾಗಿ ಅಡುಗೆ ಮಾಡಿಕೊಂಡು ಯಾರು ಊಟ ಮಾಡ್ತಾರೆ ಅವರು ಅವರ ಪಾಪವನ್ನೇ ತಿಂತಾರೆ ಅಂತ ಅರ್ಥ ನೋಡಿ ಹಿಂದೆಲ್ಲ ತಾಯಿಯಂದರು ಅಡುಗೆ ಮಾಡಿದ್ರೆ ಮನೇಲಿ ಮಕ್ಕಳಿಲ್ದೆ ಇದ್ದರೆ ಅವರು ಬರೋವರೆಗೂ ಕಾದ ಆಮೇಲೆ ಊಟ ಮಾಡೋರೇ ವಿನಃ ತಾವು ಮೊದಲು ಪೇಟ್ಗೆ ಹಾಕ್ಕೊಂಡು ತಿಂದುಬಿಡ್ತಿರ್ಲಿಲ್ಲ ಇಲ್ಲ ಮಕ್ಕಳು ಬರಲಿ ಮಕ್ಕಳು ಬರಲಿ ಆತ್ಮಾರ್ಥವಾಗಿ ಪಚನ ಮಾಡುವಂಥ ಸಂಪ್ರದಾಯವೇ ಇಲ್ಲ ನಾನು ನನ್ನ ಸಲುವಾಗಿ ಕೆಲವರು ಕೋಡುಬಳೆ ಕರಿವಾಗಲೇ ಮೈಸೂರು ಪಾಕ್ ಮಾಡುವಾಗಲೇ ಒಳ್ಳೊಳ್ಳೆ ಸ್ವೀಟ್ ಮಾಡುವಾಗಲೇ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತಾರೆ ಆಮೇಲೆ ಸಾಯಂಕಾಲಕ್ಕಿರುತ್ತೋ ಇರುತ್ತೋ ಇಲ್ಲೋ ಮುಂದೇವನ್ನೇ ವಿದ್ಯಕ್ಕೆ ಹೋಗಿಲ್ಲ ದೇವರ ನೈವೇದ್ಯವೇ ಇಲ್ಲದೆ ಯಾರು ತಿಂತಾನೆ ತನ್ನ ಸ್ವಂತಕ್ಕಾಗಿ ಅಂತ ಮಾಡಿ ತಿಂತಾನೆ ಬರೀ ನೇರ ಸ್ವೀಟ್ ಸ್ಟಾಲ್ ಇಂತಂದು ಒಳಗೆ ಈ ಸ್ಟಾಲ್ಗೆ ಹಾಕ್ಕೊಳ್ತಾ ಇದ್ದಾನೆ ಎಲ್ಲ ಇಂದಿರಾರಮಣ ಗೋವಿಂದ ಗೋವಿಂದ ಪಾಪವನ್ನೇ ತಿಂತಾ ಇದ್ದಾನೆ ನೋ ಡೌಟ್ ನೋ ಡೌಟ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಇದೊಂದು ದೊಡ್ಡ ಸರ್ಕಲ್ ಒಂದರಿಂದ ಒಂದು ಒಂದರಿಂದ ಒಂದು ಭಗವಂತ ಒಂದರಿಂದ ಒಂದನ್ನು ಹೀ ಕೊಟ್ಟಿದ್ದಾನೆ ಏವಂ ಪ್ರವರ್ತಿತಂ ಚಕ್ರಂ ಇದೊಂದು ದೊಡ್ಡ ಚಕ್ರ ನಡೀತಾ ಇದೆ ಇದನ್ನು ನಾವು ಕೂಡ ನಡೆಸ್ಕೊಂಡು ಹೋಗಬೇಕು ಈ ಕ್ರಮವನ್ನೇ ನಡೆಸ್ಕೊಂಡು ಹೋಗಬೇಕು ಯಾರು ಈ ಚಕ್ರವನ್ನು ಮುರಿಯುವ ಕೆಲಸವನ್ನು ಮಾಡ್ತಾನೆ ಅಗಾಯುಹು ಇಂದ್ರಿಯಗಳ ಲೋಲುಪ್ತನಾಗಿ ಇಡೀ ತನ್ನ ಆಯುಷ್ಯದ ಪೂರ್ಣ ಭಾಗ ಬರೀ ಪಾಪವನ್ನೇ ಮಾಡಿಕೊಂಡಿರ್ತಾನೆ ಮೋಗಂ ಪಾರ್ಥ ಸಜೀವತಿ ಅವನ ಜೀವನವೇ ವೇಸ್ಟ್ ಯಾರು ಯಜ್ಞಾರ್ಥವಾಗಿ ಕರ್ಮವನ್ನು ಮಾಡೋಲ್ಲ ಭಗವಂತ ಪ್ರೀತನಾಗಲಿ ಇಂಥ ಕರ್ಮವನ್ನು ಮಾಡದೆ ಸ್ವಂತ ಪರ್ಸನಲ್ಲೂ ತನ್ನ ಸ್ವತಕ್ಕೋಸ್ಕರವಾಗಿ ಮಾಡ್ತಾ ಇರ್ತಾನೆ ಅವನು ಇಡೀ ಜೀವನ ವ್ಯರ್ಥ ಬರೀ ಐಷಾರಾಮಿ ಜೀವನದಲ್ಲೇ ಭೋಗ ಜೀವನದಲ್ಲೇ ಬದುಕಿದ್ದಾನೆ ಹಾಗಾದ್ರೆ ಹಾಗಾದ್ರೇನು ಪ್ರಯೋಜನ ಇಲ್ಲ ಅಲ್ಲ ಹಾಗಾದರೆ ನಿನ್ನ ಪ್ರಕಾರ ಕೃಷ್ಣ ಯಾರಿಗೂ ಈ ಕರ್ಮದಲ್ಲಿ ವಿನಾಯಿತಿ ಇಲ್ವಾ ಎಲ್ಲರೂ ಮಾಡಲೇಬೇಕಾ ಕೃಷ್ಣ ಹೇಳ್ತಾನೆ ಕೆಲವರಿಗೆ ರಿಯಾಯಿತಿ ವಿನಾಯಿತಿ ಇದೆ ಕೆಲವರು ಮಾಡಬೇಕಾದ್ದಿಲ್ಲ ಏನೂ ಮಾಡಬೇಕಾದ್ದಿಲ್ಲ ಅಂದ ಅರ್ಜುನಿಗೆ ಸ್ವಲ್ಪ ಖುಷಿ ಆಯಿತು ಏಳು ಗಂಟೆ ಆಗ್ತಾ ಇದೆ ಕಡೆಗಾರು ಒಂದು ಒಳ್ಳೆಯ ಮಾತು ಹೇಳದೆಯಲ್ಲ ಅಂತೂ ಕರ್ಮ ಮಾಡದೇ ಇರೋ ಪಟ್ಟಿಯಲ್ಲಿ ನನ್ನೊಬ್ಬನು ಸೇರಿಸ್ಕೊಂಬಿಡು ನನಗೂ ಇದೇ ಬೇಡಾಗಿದೆ ಏನೂ ಬೇಡ ಕೃಷ್ಣ ಹೇಳ್ತಾನೆ ಎಷ್ಟು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವ ಚ ಸಂತುಷ್ಟ ತಸ ನ ವಿದ್ಯತೆ ಕಥೆ ಏನು ಗೊತ್ತಾ ಯಾರು ಭಗವಂತನಲ್ಲಿ ಮನಸ್ಸುಳ್ಳವನಾಗಿರ್ತಾನೆ ಯಾರು ಹೊರಗಿನ ಇಂದ್ರಿಯಗಳ ವ್ಯಾಪಾರವನ್ನೆಲ್ಲ ಬಿಟ್ಟುಬಿಟ್ಟಿರ್ತಾನೆ ದೇವರನ್ನು ನೋಡ್ತಾ ಸಂತೋಷ ಪಡ್ತಿರ್ತಾನೆ ಅವನಿಗೆ ಮಾಡಬೇಕಾದ ಕಾರ್ಯ ಯಾವುದೂ ಇಲ್ಲ ಇದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದವ ನಿಮಗೆ ಗೊತ್ತಿದೆ ಪರೀಕ್ಷಿತ ಶಮೀಕರ ಆಶ್ರಮಕ್ಕೆ ಬಂದು ನೀರು ಕೇಳ್ದ ಯದ್ಯಪಿ ರಾಜ ಅಂದರೆ ವಿಷ್ಣುವಿಗೆ ಸಮಾನ ಅಂತಹ ಅತಿಥಿ ರೂಪದಲ್ಲಿ ಬಂದ ಭಗವದ್ಭಕ್ತನಾದ ಪರೀಕ್ಷಿತನಿಗೆ ನೀರು ಕೊಡಬೇಕಾದ ಕೆಲಸ ಋಷಿಗಳಿಗಿತ್ತು ಆದರೆ ಅವರು ಕೊಡದಿದ್ದರೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತ ನನ್ನೇ ಕಾಣ್ತಾ ಆನಂದ ಇದ್ದರು ಅವರಿಗೆ ಬಂದದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾರು ದೇವರನ್ನು ನೋಡ್ತಾ ಎಲ್ಲವನ್ನೂ ಮರ್ತಿರ್ತಾರೆ ಅವರಿಗೆ ಸಾಯಂಕಾಲ ಆದರೆ ಸಂಧ್ಯಾವನೆ ಮಾಡಬೇಕು ಅಂತಿಲ್ಲ ಆದರೆ ಎದ್ದ ಮೇಲೆ ಮಾತ್ರ ಮಾಡಲೇಬೇಕು ಅಂದರೆ ಏನಾಗ್ತಾರೆ ಆಚಾರ್ಯ ಕಣ್ಣು ಮುಚ್ಕೊಂಡಿದ್ರೆ ಏನು ಮಾಡಬೇಕಾದ್ದಿಲ್ವಾ ಕಣ್ಣು ಮುಚ್ಕೊಂಡಿದ್ರಲ್ಲ ಕೆಲವು ನಿದ್ದೆ ಮಾಡಿ ಎಲ್ಲ ಬಿಟ್ಟೇ ಬಿಟ್ಟಿರ್ತಾರೆ ಏನು ಚೆನ್ನಾಗಿ ಹೇಳಿದ್ರೆ ಆಚಾರ್ಯ ಪುರಾಣ ನಂಗೆ ಒಂದು ಅರ್ಥ ಆಗ ಇದ್ದಿದ್ರೆ ಅರ್ಥ ಆಗತ್ತಪ್ಪ ನಿದ್ದೆ ಮಾಡಿದವ್ರಿಗೆ ಏನು ಗೊತ್ತಾಗತ್ತೆ ರೀ ಅರ್ಥ ಅಲ್ಲ ಇದು ಅಸಂಪ್ರಜ್ಞಾತ ಅವನಿಗೆ ಎಲ್ಲ ಇಂದ್ರಿಯಗಳು ಇರುತ್ತೆ ಆದರೆ ಯಾವ ಇಂದ್ರಿಯಗಳ ವ್ಯಾಪಾರವನ್ನು ಇಟ್ಕೊಂಡಿರಲ್ಲ ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲೇ ಇಟ್ಟು ತೃಪ್ತಿ ಪಡ್ತಿರ್ತಾನಲ್ಲ ಅವನಿಗೆ ಏನು ಮಾಡಬೇಕಾದಿಲ್ಲ ಆದರೆ ಅವನು ಕೂಡ ಅದರಿಂದ ಹೊರಗೆ ಬಂದ ಅಂತಾದರೆ ಮಾಡಲೇಬೇಕು ತಸ್ಮ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಆಸಕ್ತೋಹ್ಯಾಚರಣ ಕರ್ಮ ಪರಮಾಪ್ನೋತಿ ಪುರುಷ ಆಸಕ್ತನಾಗಿ ಕರ್ಮ ಮಾಡಿದಾಗ ಮಾತ್ರ ನಿನಗೆ ಕರ್ಮದ ಅಂಟು ನಂಟು ಆಗತ್ತೆ ಇಲ್ಲ ಅಂತಾದ್ರಲ್ಲ ಅದರಿಂದ ಯಾವುದು ಆಸಕ್ತಿ ಇಟ್ಕೊಂಡು ಕರ್ಮವನ್ನು ಮಾಡಬೇಡ ಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ ಯದ್ಯದಾಚರತಿ ಶ್ರೇಷ್ಠ ಜ್ಞಾನಿಗಳಿಗೂ ಈ ಕರ್ಮವನ್ನು ಬಿಟ್ಟಿಲ್ಲ ಜ್ಞಾನಿಯಾಗಿದ್ದರೂ ಕೂಡ ಎಲ್ಲ ಓದ್ಕೊಂಡು ಬಿಟ್ಟಿದ್ದೇನೆ ನನಗೇನು ಮಾಡಬೇಕಾದಿಲ್ಲ ಇಲ್ಲ ಯಾಕಂದರೆ ಜ್ಞಾನಿ ಮಾಡೋದನ್ನು ಅನೇಕ ಜನ ನೋಡ್ತಿರ್ತಾರೆ ಹೇಳುವ ನಾನೇ ಏಕಾದಶಿ ಮಾಡದೆ ನಾನೇ ಯಾವಾಗಲೂ ಅಗ್ನಿಹೋತ್ರಿಯಾಗಿದ್ದುಕೊಂಡು ಇನ್ನೊಬ್ಬರಿಗೆ ನೀ ಅಗ್ನಿಹೋತ್ರ ಅಂದ್ರೆ ಏನರ್ಥ ರೀ ನೀ ಮೊದಲು ಬಿಡಪ್ಪ ನೀನು ಮೊದಲು ಏಕಾದಶಿ ಮಾಡಪ್ಪ ನೀನು ಜ್ಞಾನಿ ಇರ್ಬೋದು ನಿಂಗೆ ಮಾಡ್ತಿದ್ರು ನೋ ಪ್ರಾಬ್ಲಮ್ ಆದ್ರೆ ನಿನ್ನನ್ನು ಫಾಲೋ ಮಾಡುವವರು ಬೇಕಾಷ್ಟು ಜನ ಇದ್ದದ ಇರ್ತಾರೆ ಎದ್ಯದಾಚರತಿ ಶ್ರೇಷ್ಠ ತದ್ದ ದೇವೇ ತರೋ ಜನ ಸಯತ್ ಪ್ರಮಾಣಂಕರತೆ ಲೋಕಸ್ತದನು ವರ್ತತೆ ಅದರಿಂದ ಮಾಡ್ ಕೃಷ್ಣ ಹೇಳ್ತಾನೆ ಯಾರ್ಯಾರೋ ಜ್ಞಾನಿಗಳು ಉದಾಹರಣೆ ಕೊಡಲ್ಲ ನಂದೇ ಉದಾಹರಣೆ ಕೊಡ್ತೇನೆ ಜ್ಞಾನವೇ ನಾನು ನಾನೇ ಜ್ಞಾನ ನನ್ನ ಜ್ಞಾನಕ್ಕಾಗಿಯೇ ಎಲ್ಲ ಕರ್ಮ ಇದ್ದರೂ ಕೂಡ ಕೃಷ್ಣ ಹೇಳ್ತಾನೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ ನನಗೆ ಮಾಡಲೇಬೇಕು ಅನ್ನುವ ಯಾವ ಕರ್ಮ ಇಲ್ಲ ಇಲ್ಲಿ ಕರ್ತವ್ಯ ಅಂತಾನೆ ಕರ್ತವ್ಯ ಅಂದರೆ ಅಕರಣೆ ಪ್ರತ್ಯವಾಯ ಮಾಡದೇ ಇದ್ದರೆ ಪಾಪ ಬರುವಂಥದ್ದು ನನಗೆ ಮಾಡದೇ ಇದ್ದರೆ ಪಾಪ ಬರುತ್ತೆ ಎನ್ನುವ ಯಾವ ಕರ್ಮವೂ ಇಲ್ಲ ಆದರೂ ನಾನು ಕೂಡ ಈ ಚಕ್ರ ಜ್ಞಾನ ಯಜ್ಞದ ಚಕ್ರ ಕರ್ಮದ ಚಕ್ರದ ಒಳಗೆ ನಾ ಇದ್ದೇನೆ ನಾನು ಮಾಡ್ತೇನೆ ಯಾಕೆಂದರೆ ಯದಿಕ್ಷೆಯಂ ನವರ್ತೇಯಂ ಜಾತುಕರ್ಮಣ್ಯ ತಂದ್ರಿತ ಕೃಷ್ಣ ಭಾಗವತದಲ್ಲಿ ಒಂದು ಅಧ್ಯಾಯವೇ ಇದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಭಗವಂತ ಕೃಷ್ಣನ ಪ್ರೋಗ್ರಾಮ್ ಏನು ಅಂತ ಕೃಷ್ಣ ಅಪ್ಪಿ ತಪ್ಪಿ ಕೂಡ ಎಂದು ಏಳು ಗಂಟೆಗೆ ಎದ್ದೇ ಇಲ್ಲಂತೆ ಮತ್ತೆ ಅವನು ಮುಂಜಾನೆ ಬೆಳಗಿನ ಜಾವ ನಾಲ್ಕೂವರೆಗೇ ಹೇಳ್ತಿದ್ದಂತೆ ಒಂದಿನವೂ ಆಲಸ್ಯ ಅತಂದ್ರಿತ ಆಲಸ್ಯವೇ ಮಾಡ್ಕೊಂಡಿಲ್ಲ ನಾವು ಯಾವಾಗಲೂ ಆಲಸ್ಯ ಸಂಡೇ ಬಂದ್ರಂತೂ ಇನ್ನೂ ಆಲಸ್ಯ ಏಕಾದ್ರಿ ಬಂದ್ಬಿಟ್ರಂತೂ ಭಾರಿ ಆಲಸ್ಯ ಊಟ ಒಂದಿದ್ರೆ ನಮ್ದು ಎಲ್ಲ ಆಟ ಊಟ ಇಲ್ಲ ಅಂತಾದರೆ ನಾಳೆ ಊಟ ಹಾಕೋವರೆಗೂ ಸ್ನಾನ ಬಿಟ್ಟರು ಬಿಟ್ಬಿಡ್ತೀವಿ ನಾವು ಬೆಳಗ್ಗೆ ದ್ವಾದಸಿ ಒಟ್ಟಿಗೆ ಅದು ದಶಮಿ ರಾತ್ರಿ ಮಲಗದ್ರೆ ದ್ವಾದಸಿ ಬೆಳಗಿನ ಜಾವ ಸ್ನಾನ ಇದ್ದು ಚೌಕಿಗೆ ನೇರ ಅಲ್ಲಿವರೆಗೂ ಏನು ಕೆಲಸ ಇಲ್ಲ ಈ ರೀತಿ ಕರ್ಮತ್ಯಾಗ ಮಾಡಿ ಹಾಕ್ಬಿಟ್ಟಿರ್ತೀವಿ ಕೃಷ್ಣ ಹೇಳ್ತಾನೆ ನಾನು ಎಂದೂ ಆ ರೀತಿ ಮಾಡಿಲ್ಲ ಯಾಕಂದರೆ ನನ್ನನ್ನು ಜಗತ್ತು ನೋಡ್ತಾ ಇದೆ ನನ್ನನ್ನು ನೋಡಿ ನಾನು ಮಾಡೋದನ್ನು ಬಿಡ್ತು ಅಂತಾದರೆ ಎಲ್ಲ ಬಿಟ್ಬಿಡ್ತಾರೆ ಬುದ್ಧಿವಂತನಾದವ ಜ್ಞಾನಿ ಆದವ ತಾನೆಷ್ಟು ಜ್ಞಾನಿ ಆದರೂ ಯಾರಾದರೂ ಕರ್ಮ ಮಾಡ್ತಿದ್ರೆ ಅವ್ರನ್ನ ಆ ದಾರಿಯಿಂದ ತಪ್ಪಿಸಬಾರದು ಯಾಕೆ ಹೀಗೆ ಮಾಡ್ತೀಯಾ ಜ್ಞಾನ ಮುಖ್ಯ ಇದೆಲ್ಲ ಬಿಡು ಎಲ್ಲ ಬಿಟ್ಬಿಡು ಬೇಡ ಹೋಗುಪ್ಪ ಹಂಗೆಲ್ಲ ಅನ್ನಬಾರ್ದು ಅದನ್ನು ಮಾಡಿಸ್ಬೇಕು ಅವನ ಕಡೆಯಿಂದ ಹೀಗೆ ಮಾಡಿದಾಗ ಮಾತ್ರ ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ಇಗತ ಜ್ವರ ಮೈ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡು ಆಶೆ ಬಿಟ್ಟು ಯಜ್ಞಾನುಸಂಧಾನವಾಗಿ ಯುದ್ಧಸ್ವ ಯುದ್ಧವನ್ನು ಮಾಡು ಕೃಷ್ಣ ಇಷ್ಟೆಲ್ಲ ಹೇಳ್ತಾನೆ ಏಮೇ ಮತಮಿದಂ ನಿತ್ಯಮ್ಮನು ತಿಷ್ಟಂತಿ ಮಾನವ ಶ್ರದ್ಧಾವಂತೋ ಅನುಸೂಯಂತೋ ಮುಚ್ಚಂತೆ ಪಿ ಕರ್ಮ ಬಂಧ ಕರ್ಮ ಬಿಹಿ ಯಾರು ಈ ನನ್ನ ಮಾತು ಈ ನನ್ನ ಅಭಿಪ್ರಾಯವನ್ನು ಒಪ್ಪಿಕೊಂಡು ಇದೇ ರೀತಿ ಮಾಡ್ತಾ ಇದ್ದಾರೆ ಶ್ರದ್ಧೆಯನ್ನು ನನ್ನ ಮಾತಿನಲ್ಲಿ ಹರಿಯ ಮತದಲ್ಲಿ ಭಗವಂತನ ಅಭಿಪ್ರಾಯದಲ್ಲಿ ಇಡ್ತಾ ಇದ್ದಾರೆ ಅವರು ಎಲ್ಲ ಕರ್ಮದಿಂದ ಬಿಡುಗಡೆ ಹೊಂತಾರೆ ಯಾರು ನನ್ನ ಮಾತನ್ನು ಕೇಳೋಲ್ಲ ಅವರು ಅನ್ಯಾಯವಾಗಿ ಕರ್ಮದ ಬಂಧನದಲ್ಲಿ ಒಳಗಾಗ್ತಾ ಇದ್ದಾರೆ ಆದ್ದರಿಂದ ನೀನು ಇಂದ್ರಿಯಗಳೇನಿದೆ ಇದರಿಂದಲೇ ಎಲ್ಲ ಆಗ್ತಾ ಇರತಕ್ಕಂಥದ್ದು ಇದನ್ನು ನೀನು ನಿಗ್ರಹ ಮಾಡಿಕೊ ತಾರತಂ ಕೃಷ್ಣ ಅರ್ಜುನವನ್ ಪ್ರಶ್ನೆ ಮಾಡ್ತಾನೆ ಇಷ್ಟೆಲ್ಲ ಇರುವಾಗ ಕೇನ ಪ್ರಯುಕ್ತೋಹ ಪಾಪಂ ಚರತಿ ಪುರುಷ ಇಷ್ಟೆಲ್ಲ ಇದ್ದರೂ ಕೂಡ ಬಲವಂತವಾಗಿ ಇಚ್ಛೆ ಇಲ್ಲದರೂ ಬಲಾದಿವ ನಿಯೋಜಿತ ನಮಗಿಷ್ಟ ಇಲ್ಲ ನಮಗೆ ಗೊತ್ತಿದ್ದು ತಪ್ಪು ಪಾಪ ಮಾಡಬಾರ್ದು ಗೊತ್ತಿದೆ ಆ ಆದರೂ ನಮ್ಗೆ ಅಲ್ಲೇ ಹೋಗುತ್ತಲ್ಲ ಮನಸ್ಸು ಯಾವಾಗಲೂ ನೀರು ಡೌನ್ಗೆ ಹೋಗುತ್ತೆ ಅಪ್ಪಿಗೆ ಬರಲ್ಲ ರೀ ನೀರಿಗೆ ಸ್ವಭಾವ ಡೌನ್ಗೆ ಹೋಗೋದು ನೀವು ಸುಮ್ಮನೆ ಯಾರು ತಪ್ಪು ತಿಳ್ಕೊಳ್ಬಾರ್ದು ನಾವು ಬೀದಿಲಿ ಹೋದರೆ ಸಾಕು ಮೂರನೇ ರೋಡ್ ಆಚೆ ಮಾಡುವ ಬೋಂಡದ ವಾಸನೆ ಬರುವ ಹಾಗೆ ಮನೇಲಿ ಮಾಡೋ ಬೋಂಡದ ವಾಸನೆ ಬರೋದೇ ಇಲ್ಲ ಮೂಗು ಯಾವಾಗಲೂ ಕೆಟ್ಟದ್ರ ಬಗ್ಗೆನೇ ಒಳ್ಳೆಯದ್ರ ಯಾವಾಗಲೂ ಸ್ಪ್ರೆಡ್ ಆಗೋಲ್ಲ ಕೆಟ್ಟದಾಗುವ ಹಾಗೆ ಈ ಮನಸ್ಸು ಜಾರಿ ಪಾಪದ ಕಡೆಗೆ ಹೋಗುತ್ತೆ ಯಾಕೆ ನೋಡಿ ಕೆಳಗೆ ಹೋಗುವ ನೀರು ಮೇಲೆ ಬರಬೇಕಾದ್ರೆ ಯಂತ್ರ ಬೇಕು ಕೆಳಗೆ ಹೋಗುವ ಮನಸ್ಸು ಮೇಲೆ ಬರಬೇಕಾದ್ರೆ ಕೃಷ್ಣ ಮಂತ್ರ ಬೇಕು ತ್ರಾಯತೆ ನಮ್ಮನ್ನು ರಕ್ಷಣೆ ಮಾಡುವ ಆ ಕೃಷ್ಣನ ಮಾತುಗಳು ಬೇಕು ಹಾಗಾದ್ರೆ ಕೃಷ್ಣ ಹೇಳ್ತಾನೆ ನಿನ್ನ ಮನಸ್ಸು ಪಾಪದ ಕಡೆ ಹೋಗಬಾರ್ದ ಹಾಗಾದರೆ ತತ್ವಜ್ಞಾನವನ್ನು ತಾರತಮ್ಯ ಜ್ಞಾನವನ್ನು ಪಡಿಬೇಕು ತಾರತಮ್ಯ ಜ್ಞಾನವನ್ನು ಪಡೆದಾಗ ಮಾತ್ರ ನೀನು ಎತ್ತರಕ್ಕೆ ಬರಬಹುದು ಅಂತ ಕೃಷ್ಣ ಪರಮಾತ್ಮ ಆ ಮೂಲಕ ಇಂದ್ರಿಯಗಳು ಇಂದ್ರಿಯಾಭಿಮಾನಿಗಳಿಗಿಂತಲೂ ತತ್ವಾಭಿಮಾನಿಗಳು ಅವರಿಗಿಂತಲೂ ಮೇಲಿರ್ತಕ್ಕಂಥ ಮನಸ್ಸು ಬುದ್ಧಿ ಈ ಎಲ್ಲ ತತ್ವಗಳಿಗಿಂತಲೂ ತತ್ವಗಳ ಒಡೆಯನಾದ ಭಗವಂತ ನಾನು ದೊಡ್ಡವ ನಾನು ದೊಡ್ಡವ ಅನ್ನವ ಅರಿವು ನಿನಗೆ ಯಾವತ್ತೂ ಬರುತ್ತೆ ನನ್ನ ಸರ್ವೋತ್ತಮತ್ವಜ್ಞಾನ ವಾಯುದೇವರ ಜೀವೋತ್ತಮತ್ವ ಜ್ಞಾನ ಯಾವಾಗ ನಿನಗೆ ಸ್ಫುಟ ಆಗುತ್ತೆ ಆಗ ನಿನ್ನ ಮನಸ್ಸು ನಿನ್ನ ಇಂದ್ರಿಯಗಳು ಪಾಪದ ಕಡೆ ಹೋಗೋಲ್ಲ ಪರಮಾತ್ಮನ ಸ್ಮರಣ ಕಡೆಗೆ ಬರುತ್ತೆ ಅಂತ ಕೃಷ್ಣ ಪರಮಾತ್ಮ ಕರ್ಮದ ಯೋಗ ಉಪಾಯ ಹೇಗೆ ಕರ್ಮ ಮಾಡಬೇಕು ಮಾಡಿದರೆ ಅದರ ಅಂಟು ನಂಟು ಗಂಟು ನಮಗೆ ಆಗಬಾರ್ದು ಅದನ್ನು ತಿಳಿಸಿಕೊಟ್ಟದ್ದು ಈ ಮೂರನೇ ಕರ್ಮ ಯೋಗ